ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಎಲ್ಕಾನ ತನ್ನ ಹೆಂಡತಿಗೆ ಹೇಳುವಂತಹ ಪ್ರೀತಿಯ ಅಕ್ಕರೆಯ ಮಾತುಗಳು. ಮಕ್ಕಳಿಲ್ಲವಲ್ಲ ಎಂದು ಸಂತೈಸುತ್ತಿರುವ ತನ್ನ ಹೆಂಡತಿಗೆ ಎಲ್ಕಾನ ಹೇಳುವ ಅನ್ಯೋನ್ಯತೆಯ ಪ್ರೀತಿಯ ಮಾತು, ನಾನು ನಿನಗೆ 10 ಮಕ್ಕಳಿಗಿಂತಲೂ ಮೇಲಾದವನಲ್ಲವ. ಇಷ್ಟು ಅರ್ಥ ಮಾಡಿಕೊಳ್ಳುವಂತಹ ಪ್ರೀತಿ ಗಂಡನಲ್ಲಿರಬೇಕು ಎಂದು ನಾವು ಇಂದಿನ ಮೊದಲನೇ ವಾರದಲ್ಲಿ ಆಲಿಸುತ್ತೇವೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ತನ್ನ ಬಹಿರಂಗ ಸುವಾರ್ಥ ಬೋಧನೆಯನ್ನು ಸಾರುವುದನ್ನು ಪ್ರಾರಂಭಿಸುವುದನ್ನು ನಾವು ನೋಡುತ್ತೇವೆ. ಕಾಲವು ಪರಿಪಕ್ವವಾಗಿದೆ, ಮನ ಪರಿವರ್ತನೆ ಒಂದು ಶುಭ ಸಂದೇಶವನ್ನು ನಂಬಿರಿ ಎಂದು ಪ್ರಭು ಸಾರಲು ಪ್ರಾರಂಭಿಸುತ್ತಾರೆ. ತನ್ನ ಸುವಾರ್ಥ ಬೋಧನೆಯಲ್ಲಿ ಸಹಾಯ ಮಾಡಲು ಬೆಸ್ತರಾಗಿದ್ದಂಥ ಯಾಕೋಬ ಮತ್ತು ಯೋವಾನ, ಸಿಮೋನ ಮತ್ತು ಅಂದ್ರೆಯರನ್ನು ಪ್ರಭು ಕರೆಯುತ್ತಾರೆ. ಪ್ರಭು ಇವರನ್ನು ಕರೆದು ಇವರ ಜೊತೆಯಲ್ಲಿದ್ದು ಪ್ರಭುವಿಗೆ ಸಾಕ್ಷಿಗಳಾಗಲು, ತಮ್ಮ ಸಹಾಯಕಾರಿಯಾಗಿ ಇರಲು ಪ್ರಭು ಅವರನ್ನು ಕರೆಯುತ್ತಾರೆ. ದೀಕ್ಷಾಸ್ನಾನ ಪಡೆದಂಥ ಪ್ರತಿಯೊಬ್ಬರೂ ಪ್ರಭುವಿನ ಶುಭ ಸಂದೇಶವನ್ನು ಸಾರಲು ಕಾರ್ಯನು ಹೊಂದಿದವರು. ನಾವು ಬದುಕುವ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಮ್ಮ ಕೆಲಸದ ಜೊತೆ ಪ್ರಭು ಯೇಸುವಿನ ಪ್ರಜ್ಞೆಯೊಂದಿಗೆ, ಅನುಕಂಪ ಸಹಾನುಭೂತಿಯೊಂದಿಗೆ ನಾವು ಮಾಡುವುದೇ ಆದರೆ ಆ ಕೆಲಸವು ದೇವರಿಗೆ ಅರ್ಪಿತವಾಗುವ ಕಾಣಿಕೆಯಾಗುತ್ತದೆ. ಆದ್ದರಿಂದ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಪ್ರಭುವಿನ ಕರೆಗೆ ಕಿವಿಗೊಟ್ಟು ನಮ್ಮನ್ನು ಕತ್ತಲೆಯಿಂದ, ಪಾಪದ ಕತ್ತಲೆಯಿಂದ, ಶಾಪದ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಜೀವದ ಕಡೆಗೆ ನಮ್ಮನ್ನು ನೀವು ಕರೆದಂಥ ಪ್ರಭು ಯೇಸುವಿನ ಜೀವೋದ್ಧಾರ ಕಲ್ವಾರಿ ಶಿಲುಬೆಯ ರಕ್ತಕ್ಕೆ ಸಾಕ್ಷಿತ ಜೀವನವನ್ನು ಜೀವಿಸುತ್ತಾ ಅವರ ಮಹಿಮೋನ್ನತ ಕೀರ್ತಿಗಾಗಿ ಬದುಕುವ ಕೃಪೆ ನಮ್ಮದಾಗಲಿ ಎಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.